ನಿತಿನ್ ಗುತ್ತೇದಾರ್ ಅವರ ಈ ಒಂದು ಸೇರ್ಪಡೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಒಂದು ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಅಫಜಲ್ಪುರ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ 52,000 ಮತಗಳನ್ನು ಪಡೆದಿದ್ದಂಥ ನಿತಿನ್ ಗುತ್ತೇದಾರ್ ಅವರು ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಉತ್ಸಾಹಿ ಯುವ ನೇತಾರ ಮತ್ತು ಎಲ್ಲ ಸಮಾಜ ಎಲ್ಲ ವರ್ಗದ ಜನರ ಮಧ್ಯೆ ಒಂದು ಅವಿನಾಭಾವ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥ ನಿತಿನ್ ಗುತ್ತೇದಾರ್ ಅವರ ಒಂದು ಸೇರ್ಪಡೆ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಅಂತ ಹೇಳೋದಕ್ಕೆ ನಂಗೆ ತುಂಬ ಸಂತೋಷ ಆಗ್ತದೆ. ಇವತ್ತು ನಿತಿನ್ ಗುತ್ತೇದಾರ್ ಅವ್ರ ಜೊತೆಯಲ್ಲಿ ಇವತ್ತು ಅಪಾರ ಅನೇಕ ಹಿರಿಯರು ಅವರ ಬೆಂಬಲಿಗರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರಿರ್ತಕ್ಕಂಥ ತಮ್ಮನ್ನು ಕೂಡ ಇವತ್ತು ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರ ಕಳೆದ ಬಾರಿನೇ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಒಂದು ಅಭೂತಪೂರ್ವ ಗೆಲುವನ್ನು ಸಾಧಿಸಿದಂಥ ಜಾಧವ್ಜಿ ಅವರು ಮತ್ತೊಮ್ಮೆ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಅಖಾಡದಲ್ಲಿ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಮ್ಮೆಲ್ಲರ ಗುರಿ ಇರ್ತಕ್ಕಂಥದ್ದು ಒಂದೇ, ಲೋಕಸಭಾ ಚುನಾವಣೆ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರವನ್ನೂ ಸೇರಿ ಎಲ್ಲ ಕ್ಷೇತ್ರಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ. 28 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬೇಕು ಅಂತೇಳಿ ಹೊರಟಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಪಡೆಗೆ ಇವತ್ತಿನ ಸೇರ್ಪಡೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ. ನಾವು ಯಾರನ್ನೋ ಸೋಲಿಸ್ಬೇಕು ಅಂತೇಳಿ ನಾವು ಚುನಾವಣೆಯಲ್ಲಿರಲಿಲ್ಲ. ಗುಲ್ಬರ್ಗಾ ಇರ್ಬೋದು, ಯಾವುದೇ ಲೋಕಸಭಾ ಕ್ಷೇತ್ರ ಇರ್ಬೋದು, ಯಾರನ್ನೋ ಸೋಲಿಸ್ಬೇಕು ಅಂತೇಳಿ ನಾವು ಚುನಾವಣೆಯಲ್ಲಿ ಹೊರಟಿಲ್ಲ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ನುಡಿದಂತೆ ನಡೆದಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗಳು. ನಾವೇನೇನು ನಮ್ಮ ಪ್ರಣಾಳಿಕೆಯಲ್ಲಿ ಕಳೆದ ಬಾರಿ ಘೋಷಣೆ ಮಾಡಿದ್ವೋ ಅಕ್ಷರಶಃ ಪ್ರತಿಯೊಂದು ಅಂಶಗಳನ್ನು ಕೂಡ ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ, NDA ಸರ್ಕಾರ, ನರೇಂದ್ರ ಮೋದಿಜಿಯವರ ಜನಪ್ರಿಯತೆ. ಅವರು ಪ್ರಧಾನಮಂತ್ರಿಗಳಾಗಿ 10 ವರ್ಷಗಳ ನಂತರನೂ ಸಹ ತಮಗೆ ಗೊತ್ತಿದೆ, ಎಲ್ಲ ಹಿರಿಯರಲ್ಲಿ ಕೂತಿದ್ದೀರಿ, 5 ವರ್ಷ 10 ವರ್ಷ ಆದಮೇಲೆ ಆಡಳಿತ ವಿರೋಧಿ ಅಲೆ ಇರ್ತದೆ. ಆದರೆ ನಮ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಿ 10 ವರ್ಷದ ನಂತರವೂ ಸಹ ಇವತ್ತು ಅವರ ಜನಪ್ರಿಯತೆ ವೃದ್ಧಿ ಆಗ್ತಾ ಇದೆ, ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಅವ್ರ ಕಾರಣ ಕಳೆದ 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಜನಪರ ಯೋಜನೆಗಳು, ಕೊಟ್ಟಂಥ ಕಾರ್ಯಕ್ರಮಗಳು, ಅದನ್ನು ಜನ ಮೆಚ್ಚಿಕೊಂಡಿದ್ದಾರೆ. ದೇಶದ ಭವಿಷ್ಯದ ದೃಷ್ಟಿಯಿಂದ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಸಂಕಲ್ಪ ಇಟ್ಕೊಂಡು ಹೊರಟಿದ್ದಾರೆ. ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ಸಂಕಲ್ಪವನ್ನು ತೊಟ್ಟು ನಾವು ದಾಪುಗಳನ್ನು ಹಾಕ್ತಾ ಇದ್ದೇವೆ. ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಒಂದು ದಿನನೂ ಕೂಡ ವಿಶ್ರಾಂತಿನ ಪಡೆದುಕೊಳ್ಳದೇನೆ ಎಲ್ಲಿಯವರೆಗೂ ಅಂದರೆ ಆ ಪುಣ್ಯಾತ್ಮನನ್ನು ಹೆತ್ತಂಥ ತಾಯಿಯವರು ಕೂಡ ದೂರ ಆದಾಗ ಪ್ರಧಾನಮಂತ್ರಿಗಳು 2 ತಾಸುಗಳ ಕಾಲ ಅಲ್ಲಿ ಹೋಗ್ತಾರೆ, ಅಂತ್ಯ ಸಂಸ್ಕಾರನ ಮುಗಿಸ್ತಾರೆ, ತದನಂತರ ದೆಹಲಿಗೆ ತೆರಳಿ ಕಚೇರಿಯಲ್ಲಿ ಕೂತು ಪ್ರಧಾನಮಂತ್ರಿಗಳಿಗೆ ಕೆಲಸವನ್ನು ಮಾಡ್ತಾರೆ. ಇದು ನಾವು ಕಲ್ಪನೆಗೂ ಕೂಡ ಮೀರಿ ಇರ್ತಕ್ಕಂಥ ಒಂದು ವ್ಯಕ್ತಿಯಲ್ಲ, ಒಂದು ಶಕ್ತಿ ಇವತ್ತು ನರೇಂದ್ರ ಮೋದಿಜಿ ಅಂತಂದರೆ. ಹಾಗಾಗಿ ಮೋದಿಜಿ ಅಂತಕ್ಕಂಥ ಒಂದು ಶಕ್ತಿ ಈ ದೇಶವನ್ನು ಮುಂದಿನ 2047 ಭಾರತವನ್ನು ಒಂದು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಸಂಕಲ್ಪ ಇಟ್ಕೊಂಡು ಏನು ಹೊರಟಿದ್ದಾರೆ, ಆ ಸಂಕಲ್ಪಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಹಾಗಾಗಿ ಇವತ್ತು ಗುಲ್ಬರ್ಗಾ ನಮ್ಮ ಅಫಜಲ್ಪುರ್ ವಿಧಾನಸಭಾ ಕ್ಷೇತ್ರದ ನಮ್ಮ ಯುವ ಮುಖಂಡ ಇವತ್ತು ನಿತಿನ್ ಗುತ್ತೇದಾರ್ ಅಂತ ಸೇರಿದ್ದಾರೆ. ಅವರ ಗೌರವ ಕೊಟ್ಟು ಮತ್ತು ಅಲ್ಲಿ ಜೊತೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಬೆಂಬಲರಿಗೂ ಸಹ ಅದೇ ಗೌರವನ ಕೊಟ್ಟು ನಿತಿನ್ ಗುತ್ತೇದಾರ್ ಅವ್ರನ್ನ ಮುಂದೆ ಬೆಳೆಸ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರದಲ್ಲಿ ನಮ್ಮ ಈ ಲೋಕಸಭಾ ಚುನಾವಣೆ ಸಮಯ ಇಲ್ಲ, ಈಗ ನೀವು ವಾಪಸ್ಸು ನಿಮ್ಮ ಕ್ಷೇತ್ರಕ್ಕೆ ಹೋದ ಮರುಕ್ಷಣನೇ ಹಗಲು ರಾತ್ರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಮುಖಂಡರೇನಿದ್ದಾರೆ, ನಮ್ಮ ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ ಇವತ್ತು, ಅವ್ರಿಗೂ ಕೂಡ ನಾನು ತಿಳಿಸ್ತೇನೆ.
ನಾವೆಲ್ಲರೂ ಕೂಡ ಒಂದು ಕುಟುಂಬದ ರೀತಿ, ನಾವ್ಯಾರೂ ಕೂಡ ಹೊಸೊಬ್ರು ಹಳೊಬ್ರು ಪ್ರಶ್ನೆ ಇಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಕ್ರಿಯಾಶೀಲ ಸಂಸದರಾಗಿರ್ತಕ್ಕಂಥ ಜಾಧವ್ ಅವ್ರನ್ನ ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಶೇಕಡ 100%ಕ್ಕೆ 100% ನಮ್ಮ ಶ್ರಮನ ಹಾಕಬೇಕು, ಮತ್ತು ಶ್ರಮವನ್ನು ಹಾಕಬೇಕು, ದೊಡ್ಡ ಅಂತರದಲ್ಲಿ ನಮ್ಮ ಜಾಧವ್ ಜಿ ಅವ್ರು ಗೆಲ್ಲಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ದುಡಿಯೋಣ.